ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸುಮ್ಮನೆ ತಮಾಷೆ ಅಷ್ಟೇ ಮಕ್ಕಳು ಮನೆಯಲ್ಲಿದ್ದಾರೆ ರಜ ಅಂತ ಹಂಗಾಗಿ ಸುಮ್ಮನೆ ಒಂದು ಕಾಮಿಡಿ ಮಾಡಿರೋದಷ್ಟೇ ಹಾಗೆ ಇದು ಮಾರ್ನಿಂಗು ನಾನು ಪಲಾವನ್ನು ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟಿಗೆ ಇಲ್ಲಿ ನನ್ನ ಮಗ ಅಗ್ನಿಹೋತ್ರಕ್ಕೆ ರೆಡಿ ಮಾಡ್ಕೊತಿದ್ದಾನೆ ಅಗ್ನಿಹೋತ್ರ ಏನೋ ಮಾಡಬೇಕು ಅಂತ ಅಂದ್ಕೊಂಡ್ರು ಅಷ್ಟೇ ಬಟ್ ಆಗಲಿಲ್ಲ ಯಾಕೆಂದರೆ ಈ ರೀಸನ್ನು ಮನೆ ಪೂರ್ತಿ ಇರುವೆ ಬಂದುಬಿಟ್ಟಿತ್ತು ಸೊ ಇರುವೆ ಓಡಿಸೋದ್ರಲ್ಲೇ ಟೈಮ್ ಆಗೋಯಿತು ಅಗ್ನಿಹೋತ್ರ ಮಾಡೋಕ್ಕೆ ಆಗಲಿಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಗ್ನಿಹೋತ್ರ ಮಾಡೋದನ್ನು ತೋರಿಸ್ತೀನಿ ಮನೆಯಲ್ಲಿದ್ದರೆ ಮಕ್ಕಳು ರಜೆ ಇದ್ದರೆ ನೋಡಿ ಎಷ್ಟು ನಮಗೆ ಗೋಳಿಕಂತಾರೆ ಅಂತ ನೋಡಿ ಇವನು ಎಷ್ಟು ಗೋಳಿಕಂತಿದ್ದಾನೆ ನನ್ನ ಸೊ ನಾನು ನಿನ್ನೆ ನಾನು ಹೇಳಿದ್ದೆ ನಿಮಗೆ ಪ್ರೆಗ್ನೆನ್ಸಿಲಿ ನಾವು ಹೆಂಗಿರ್ತೀವಿ ಮಕ್ಳು ಹಂಗಿರ್ತವೆ ಅಂತ ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಎಷ್ಟು ಆಟ ಅವನಿಗೆ ನನ್ನ ಜೊತೆ ಆಟ ಆಡೋಕ್ಕೆ ಬರ್ತಿಲ್ಲ ಅಂತ ಆಟ ಮಾಡ್ತಾ ಇದ್ದಾನೆ ಅಕ್ಕನ ಜೊತೆ ಸೊ ಈಗ ಎಲ್ಲ ಹೋಗ್ತಿದ್ದಾರೆ ಆಟಾಡೋಕ್ಕೇನೋ ಹೋಗ್ತಿದ್ದಾರೆ ಈಗ ಹೋಗ್ತಿದ್ದಾನೆ ಬಾಲ್ ತೊಗೊಂಡು ಗೊತ್ತಿಲ್ಲ ಇನ್ನು ಎಷ್ಟೋ ತನಕ ಅವ್ರ ಜೊತೆ ಆಟಾಡ್ತಾನೆ ಇಲ್ಲ ಜಗಳ ಆಡ್ಕೊಂಬರ್ತಾನೆ ಅಂತ ಸೊ ಹಂಗೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ವಾಶ್ ಮಾಡೋಕ್ಕಿಂತ ಮೇಲೆ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ ನಮ್ಮನೇಲಿ ವಾಷಿಂಗ್ ಮಿಷಿನ್ ಇದೆ ಬಟ್ ಆದರೆ ಅದು ನನಗೆ ಅದು ವಾಶ್ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಈಗ 10:50 ಆಗಿತ್ತು ನಾನು ವಾಶ್ ಮಾಡೋಕ್ಕೆ ಹೋಗೋಕ್ಕೂ ಮುಂಚೆ ಬಂದಾಗ ಇಷ್ಟ ಆಯಿತು ಅಂತ ತೋರಿಸ್ತೀನಿ ಸೊ ಎಲ್ಲ ಬಟ್ಟೆ ನೆನೆ ಹಾಕೊತ ಇದ್ದೀನಿ ವಾಷಿಂಗ್ ಪೌಡರಲ್ಲಿ ನೀರು ಮಾಡ್ಕೊಂಡು ಅದನ್ನ ಚೆನ್ನಾಗಿ ನೀರಿನಲ್ಲಿ ನೆನೆಸ್ಕೊತಾ ಇದ್ದೀನಿ ಬಟ್ಟೆ ಯಾಕೆ ವಾಷಿಂಗ್ ಮಿಷಿನ್ ಹಾಕಲ್ಲ ಅಂದರೆ ಮಕ್ಕಳು ಯೂನಿಫಾರ್ಮ್ ಎಲ್ಲ ಕೊಳೆ ಆಗಿರುತ್ತೆ ಅದನ್ನು ಕೊಳೆ ಎಲ್ಲ ಹೋಗಲ್ಲ ಸರಿಯಾಗಿ ಅದಕ್ಕೋಸ್ಕರ ನಾನು ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಈಗ ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ ಮತ್ತು ನೀವು ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಇಷ್ಟಿದ್ವು ಬಟ್ಟೆಗಳು ತೊಳಿತಾ ಇದ್ದವನು ವಾಶ್ ಮಾಡ್ದಂಗೆ ಮಾಡ್ದಂಗೆ ಬಟ್ಟೆ ಅಂತ ಬೀಳ್ತಾನೆ ಇರ್ತವೆ ಸೊ ನಾನು ಬಟ್ಟೆಯನ್ನು ವಾಶ್ ಮಾಡಿ ಮನೆಗೆ ಬಂದಾಗ 12:25 ಆಗ್ತಾ ಬಂದಿತ್ತು ಸೊ 1 ಅವರ್ ಮೇಲೆ ನೋಡಿ ನನ್ನ ಮಗ ರಜೆ ಇತ್ತ ಅವನಿಗೆ ಹೊರಗೆ ಹೋಗಿ ಆಟಾಡಿ ಬೇಜಾರಾಗಿ ನೋಡಿ ನನಗೆ ತಲೆ ತಿಂತಾ ಇದ್ದಾನೆ ಕೈ ಎತ್ತಪ್ಪ ನಾನು ನನ್ನ ನೈಲ್ ಪಾಲಿಷ್ ಹಾಕ್ಕೊಡ್ತೀನಿ ಅಂತ ಹಾಕ್ಕೊಡ್ತಾ ಇದ್ದಾನೆ ಭಾಳ ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾನೆ ನಿಮ್ಮ ಮನೆಯಲ್ಲೂ ಹಿಂಗೇನೆ ಮಕ್ಕಳು ತಲೆ ತಿಂತಾವ ಇವನಿಗೆ ಬೇಜಾರಾಗ್ಬಿಡೋದು ಅಂದ್ಬಿಟ್ಟು ನಾನೇನು ಏನು ಮಾಡೋದು ಹಾಕಿಸ್ಕೊತಾ ಇದ್ದೀನಿ ಮಗಳು ನೋಡಿ ಇಲ್ಲಿ ಅವಳೇ ಎಣ್ಣೆ ಹಾಕ್ಬಿಟ್ಟು ತಲೆಗೆ ತಲೆ ಬಾಚ್ತಾ ಇದ್ದಾಳೆ ಅದಕ್ಕೆ ಏನು ಹೇಳೋದು ಅನಿಸುತ್ತೆ ಮಕ್ಕಳು ಹೆಣ್ಮಕ್ಳು ಒಬ್ಬರು ಅವ್ರ ಮನೇಲಿರಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಾಚ್ತಾ ಇದ್ದಾಳೆ ಬಾಚ್ಬಿಟ್ಟು ಕೊನೆಗೆ ಜುಟ್ಟು ಬೇರೆ ಹಾಕಿದ್ದಾಳೆ ಅವಳೇ ಎಣ್ಣೆ ಹಾಕಿರೋದು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಕೂದಲೆಲ್ಲ ಬಾಚ್ಬಿಟ್ಟು ಅದು ಜುಟ್ಟನ್ನ ಹಾಕಿದ್ದಾಳೆ ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಬರ್ತಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಮತ್ತು ಇಲ್ಲಿ ಎಷ್ಟು ಚೆನ್ನಾಗಿ ಜುಟ್ಟು ಹಾಕಿದ್ದಾಳೆ ಅಂತ ಹಾಗೆ ಫಿಶ್ ತೊಗೊಂಬಂದಿದ್ರು ಹಸ್ಬೆಂಡು 4 ಜನಕ್ಕೆ 2 ಫಿಶ್ ಅಂತ ತೊಗೊಂಬಂದಿದ್ದಾರೆ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ ಅದನ್ನು ಹಾಗೆ ನಾನು ನನ್ನ ತಮ್ಮನೇಲಿ ಹಾಕಿದ್ದೀನಿ ಫ್ರೆಂಡ್ಸ್ ಫಸ್ಟ್ನೇದು ನಾರ್ಮಲ್ ಡೆಲಿವರಿ ಆದರೆ 2ನೇದು ನಾರ್ಮಲ್ ಡೆಲಿವರಿ ಆಗೋ ಚಾನ್ಸ್ ಇದೆಯಾ ಇಲ್ಲ ಸಿಜೇರಿಯನ್ ಆದರೆ ನಾರ್ಮಲ್ ಆಗುತ್ತಾ 2ನೇದು ಅನ್ನೋದೊಂದು ಎಲ್ಲರಿಗೂ ಪ್ರಶ್ನೆ ಇರುತ್ತೆ ಸೊ ನನ್ನ ಒಂದು ಪ್ರಕಾರ ಅಂದರೆ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಅಂತಂದರೆ ನನ್ನದು ಫಸ್ಟು ನಾರ್ಮಲ್ ಡೆಲಿವರಿ ಸೆಕೆಂಡದು ಸಿಜೇರಿಯನ್ನು ಆ್ಯಕ್ಚುಲಿ ನಾನು ಫಸ್ಟ್ನೇದರಲ್ಲಿ ಫುಲ್ಲು ರೆಸ್ಟ್ ಮಾಡ್ತಿದ್ದೆ ಬಟ್ ಕಂಪಲ್ಸರಿಯಾಗಿ ವಾಕ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ವಾಕ್ ಈಸ್ ದ ಬೆಸ್ಟ್ ವೇ ನಾರ್ಮಲ್ ಡೆಲಿವರಿಗೆ ಅಂತ ಹೇಳ್ಬೋದು ಏಕೆಂದರೆ ನಾನು ಅಂದರೆ ರೆಸ್ಟು ಕೂಡ ಬೇಕು ಆಮೇಲೆ ಕಾಮ್ ಆಗಿರಬೇಕು ನಾನು ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಎಷ್ಟು ಕಾಮ್ ಆಗಿರ್ತೀವೋ ನಮ್ಮ ಒಂದು ಮೈಂಡ್ ಆಗಲಿ ಮತ್ತು ನಾವು ಮಗು ಮೇಲೂ ಕೂಡ ಅಷ್ಟೇ ಪ್ರಭಾವ ಬೀರುತ್ತೆ ನಾನು ಅಷ್ಟೇ ಕಾಮ್ ಆಗಿರ್ತಿದ್ದೆ ನಂಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಹೋಗ್ತಿರಲಿಲ್ಲ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ಸೊ 2ನೇ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಯಾಕೆಂದರೆ ಆಚೆ ಈಚೆ ಆಗ್ತಿತ್ತು ಯಾಕೆಂದರೆ ಮನೇಲಿ ಒಬ್ಬಳೇ ಇರ್ತಿದ್ದೆ ಆಮೇಲೆ ಮಗಳನ್ನು ಸ್ಕೂಲಿಗೆಲ್ಲ ಕಳಿಸ್ಬೇಕಿತ್ತು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ಬಟ್ ಆ್ಯಕ್ಟಿವ್ ಆಗಿರ್ತಿದ್ದೆ ಸೆಕೆಂಡ್ ಇದರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಟ್ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ತುಂಬ ರೆಸ್ಟ್ ಮಾಡ್ತಿದ್ದೆ ಮತ್ತು ವಾಕ್ ಮಾಡ್ತಿದ್ದೆ ನಾವಿದ್ದು ಬಸವನಗುಡಿಲಿ ಬಸವನಗುಡಿಯಿಂದ ಬನಶಂಕರಿ ಪಾರ್ಕ್ವರೆಗೂ ನಾನು ವಾಕ್ ಮಾಡ್ತಾಯಿದ್ದೆ ಅಷ್ಟು ವಾಕ್ ಮಾಡ್ತಿದ್ದೆ ಅಂದರೆ ಅಪ್ ಟು 7th ಮಂತ್ಸ್ವರೆಗೂ ನಾನು ವಾಕ್ ಮಾಡಿದ್ದೀನಿ ಆಮೇಲೆ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಕಷ್ಟ ಆಗೋದು 7 ಮಂತ್ಸ್ ಮೇಲೆ ಸೊ ಅಲ್ಲಿವರೆಗೂ ನಾನು ವಾಕ್ ಮಾಡಿದ್ದೀನಿ ಮತ್ತು ನನಗೆ ಆಗಿದ್ದು ಬೇಗನೆ ಡೆಲಿವರಿ ಆಯಿತು
ಮಾರ್ನಿಂಗು 6 ನನಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ದು, 9:30 ಒಳಗೆಲ್ಲ ಡೆಲಿವರಿ ಆಯಿತು. ಸೊ ಹಂಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ವಾಕ್ ಮಾಡಬೇಕು, ಮತ್ತು ನಾವು ಪೌಷ್ಟಿಕಾಂಶದ್ದು ಚೆನ್ನಾಗಿ ತಿನ್ನಬೇಕು, ಮತ್ತು ಕೂಲಾಗಿರಬೇಕು. ಇದಿಷ್ಟು ನಾವು ಮಾಡಿದರೆ ಗ್ಯಾರಂಟಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಮತ್ತು ಎರಡನೇದ್ರಲ್ಲಿ ಯಾಕೆ ನಂಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂತ ಅಂದರೆ, ಆ್ಯಕ್ಟಿವ್ ಆಗಿದ್ದೆ ಬಟ್ ನಂಗೆ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ, ವಾಕ್ ಮಾಡ್ತಿರ್ಲಿಲ್ಲ. ಆದರೆ ನನಗೆ ಆವಾಗ ವೆರಿಕೋಸ್ ವೇನ್ ಸ್ಟಾರ್ಟ್ ಆಯಿತು. ಯಾಕೆಂದರೆ ಇದು ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ, ಬಾಡಿ ವೆಯ್ಟ್ ಅಂದರೆ ಹೊಟ್ಟೆ ವೆಯ್ಟ್ ನಾವು ದಪ್ಪ ಆಗಬೇಕು. ನಾವು ದಪ್ಪ ಆಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ನಮ್ಮ ಬಾಡಿ ವೆಯ್ಟ್ ಕಾಲ್ ಮೇಲೆ ಬಿದ್ದು ಆ ಕಾಲಲ್ಲಿರೋ ನರದ ಮೇಲೆ ಒಂಥರ ಪ್ರೆಷರ್ ಬಿದ್ದಾಗ ಅದು ನರಗಳು ನೋವಾಗುತ್ತೆ. ಜಸ್ಟ್ ಅದಕ್ಕೆ ವೆರಿಕೋಸ್ ವೇನ್ ಅಂತಾರೆ. ಸೊ ನನಗೆ ಆ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನನಗೆ ಎಷ್ಟೊತ್ತು ಬೇಕು ಅಷ್ಟೊತ್ತಿಗೆ ನಾನು ನೈಟೆಲ್ಲ ಎದ್ದು ನಾನು ನೀರು ಹಾಕ್ಕೊತಿದ್ದೆ ಬಿಸಿನೀರು ಕಾಲ ಮೇಲೆ, ಆ ಥರ ಆಗೋದು. ವಾಕ್ ಮಾಡ್ತಿರಲಿಲ್ಲ ಅಷ್ಟೊಂದು. ಅದೇ ನಾನು ಅಂದ್ಕೊಳೋದು, ನಾನು ಓಡಾಡ್ತಿದ್ದೀನಲ್ಲ ಇದೇ ಜಸ್ಟ್ ವಾಕ್ ಅಂತ ಅಂದ್ಕೊತಿದ್ದೆ. ಅಲ್ಲ, ನಾವು ವಾಕ್ ಅಂತಲೇ ಇಟ್ಕೊಬೇಕು, ಒಂದು ಅರ್ಧ ಗಂಟೆನಾದರೂ ವಾಕ್ ಮಾಡಬೇಕು. ಬಟ್ ಕೆಲವರಿಗೆ ಅದು ಆಗೋಲ್ಲ, ಯಾಕೆಂದರೆ ತುಂಬ ಸುಸ್ತಾಗ್ಬಿಡ್ತಾರೆ ಪ್ರೆಗ್ನೆನ್ಸಿಲಿ. ಇನ್ನು ಕೆಲವರು ಅವರ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಎಷ್ಟೊತ್ತು ವಾಕ್ ಮಾಡ್ಬೋದು, ಎಷ್ಟೊತ್ತು ವಾಕ್ ಮಾಡಬೇಕು ಅಂತ ಕನ್ಸಲ್ಟೆನ್ಸಿನ ತೊಗೊಂಡು ಅವ್ರದ್ದು ಒಂದು ಸಜೆಷನ್ ತೊಗೊಂಡು ವಾಕ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆಯೇ ಅದಕ್ಕೋಸ್ಕರನೇ ಹೇಳ್ತಿರೋದು, ಫಸ್ಟ್ನೇದು ನಾರ್ಮಲ್ಲಾಗಿ ಎರಡನೇದು ಸಿಸೇರಿಯನ್ ಆಗುತ್ತೆ. ಯಾಕೆಂದರೆ ಈ ರೀತಿ ರೀಸನ್ಗಳಿರುತ್ತೆ ಕೆಲವರಿಗೆ, ಮಗು ಆ ಪೊಸಿಷನಿಗೆ ಬಂದಿರಲ್ಲ. ನನಗೆ ಮಗು ಪೊಸಿಷನಿಗೆ ಬರಲಿಲ್ಲ ಸೆಕೆಂಡ್ನೇದು. ಸೊ ಹಂಗಾಗಿ ನನಗೆ ಸಿಸೇರಿಯನ್ ಮಾಡಬೇಕಾಯಿತು. ಇನ್ನು ಕೆಲವರಿಗೆ ಫಸ್ಟ್ನೇ ಸಿಸೇರಿಯನ್ ಆಗಿ ಎರಡನೇದು ನಾರ್ಮಲ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ, ಅಂದರೆ ಗ್ಯಾಪ್ ಇರಬೇಕಷ್ಟೇ. ಆದ್ರೂ ಇದ್ರೂ ನಾರ್ಮಲ್ ಆಗೋ ಒಂದು ಇದು ಇದ್ರೂ ಸಿಚುಯೇಷನ್ನು ಕೆಲವರು ಮಾಡಿಸ್ಕೊಳಕ್ಕೆ ಹೆದರುತ್ತಾರೆ. ಯಾಕೆಂದರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದೇನೋ ಅಂದ್ಬಿಟ್ಟು ಫಸ್ಟ್ನೇದು ಸಿಸೇರಿಯನ್ ಅಲ್ವಾ, ಎರಡನೇದು ಸಿಸೇರಿಯನ್ ಮಾಡಿಸ್ಕೊಳೋರು ಇದ್ದಾರೆ. ಸೊ ನಾರ್ಮಲ್ ಡೆಲಿವರಿ ಆಗುತ್ತೆ ಕೆಲವೊಬ್ಬರಿಗೆ, ಆಗುತ್ತೆ ಫಸ್ಟ್ನೇದು ನಾರ್ಮಲ್ ಸಿಸೇರಿಯನ್ ಆಗಿ ಎರಡನೇದು ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯಾರು ಅಷ್ಟೊಂದು ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ ಅಷ್ಟೇ. ಬಟ್ ನಾರ್ಮಲ್ ಆದವರಿಗೆ ಸಿಸೇರಿಯನ್ ಅಂತೂ ಆಗಲ್ಲ ಅನ್ನೋದೇನಿಲ್ಲ, ಆಗುತ್ತೆ. ಕೆಲವರಿಗೆ ಮಾತ್ರ ಅದು ಫಸ್ಟ್ನೇದು ನಾರ್ಮಲ್ಲು ಎರಡನೇದು ನಾರ್ಮಲ್ ಆಗೋದು ತುಂಬ ಕಮ್ಮಿ. ಏಕೆಂದರೆ ನಾನು ಎರಡೂ ಅನುಭವಿಸಿದ್ದೀನಿ, ನಾನು ಫಸ್ಟ್ನೇದು ನಾರ್ಮಲ್ಲು ಎರಡನೇದು ಸಿಸೇರಿಯನ್ನು. ಅದನ್ನೇ ಹೇಳಿದ್ನಲ್ಲ ಫ್ರೆಂಡ್ಸ್, ಚೆನ್ನಾಗಿ ವಾಕ್ ಮಾಡಿ ನಾರ್ಮಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಒಂದು ಪ್ರೆಗ್ನೆನ್ಸಿ ಟಿಪ್ಸ್ ಆಗಲಿ, ನನ್ನ ಏನು ಒಂದು ಅನುಭವ ಇದೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಒಂದು ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ಸ್ವಲ್ಪ ಅದನ್ನೇ ವಾಕ್ನ ಮಾಡೋದು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಆಮೇಲೆ ಎಕ್ಸಸೈಸು ಅಷ್ಟೇ, ಸ್ವಲ್ಪ ಪ್ರಿಕಾಷನ್ ತೊಗೊಂಡು ಯಾವ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.